ನಮಸ್ತೆ ಈ ವಿಡಿಯೋನಲ್ಲಿ ನಾವು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಆ್ಯಪ್ ಯೂಸ್ ಮಾಡಿಕೊಂಡು KSRTC ಮೈಕ್ರೋಸೈಟ್ನಲ್ಲಿರೋಂಥ ಕೋರ್ಸಸ್ನ ಹೇಗೆ ಕಲಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀವು KSRTC ಅಂತ ಟೈಪ್ ಮಾಡಬೇಕು. ನೋಡಿ, ಇಲ್ಲಿ KSRTC ಲಾಂಚ್ ವಿಡಿಯೋ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ ಇದೆ. ಇಲ್ಲಿ ನೀವು ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು KSRTC ಅವ್ರಿಗೆ ಅಂತ ಕ್ರಿಯೇಟ್ ಮಾಡಿರೋಂಥ ಮೈಕ್ರೋಸೈಟ್ ಚಾನಲ್ಲು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ನೋಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೈಕ್ರೋಸೈಟಲ್ಲಿ ನೀವು ನಿಮ್ಮ ಜೀವನ ಕೌಶಲ್ಯಗಳ ಬಗ್ಗೆ ತಿಳ್ಕೋಬೋದು. ಅಂದರೆ ಇದರಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಕೋರ್ಸಸ್ನಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ನಮ್ಮ ಬಗ್ಗೆ ಅಂದರೆ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ತಜ್ಞರು ಅಂದರೆ ಇಲ್ಲಿ ಆ ವಿಡಿಯೋಸ್ನ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಈಗ ನಿಮಗೆ ಬೇಕಾಗಿರೋದು ಜೀವನ ಕೌಶಲ್ಯಗಳು, ಅಂದರೆ ಲೈಫ್ ಸ್ಕಿಲ್ಸ್. ನೋಡಿ, ಜೀವನ ಕೌಶಲ್ಯಗಳು ಅನ್ನೋದರಲ್ಲಿ ಮೂರು ಮಾಡ್ಯೂಲ್ಸ್ ಇದೆ. ಮೊದಲನೇದು ಮನೋಭಾವ, ಎರಡನೇದು ಪ್ರತಿಭೆ, ಮೂರನೇದು ನಿರೂಪಣೆ. ಇವು ಮೂರು ಮಾಡ್ಯೂಲ್ಸಲ್ಲಿ ಅದರದೇ ಆದ ಕೋರ್ಸ್ಗಳಿದ್ದಾವೆ. ಆ ಪರ್ಟಿಕ್ಯುಲರ್ ಮಾಡ್ಯೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಸ್ಕ್ರೀನ್ನ ಸ್ವಲ್ಪ ಹಂಗೆ ಪಕ್ಕಕ್ಕೆ ತಳ್ಳಿದ್ರೆ ನಿಮಗೆ ಅದರಲ್ಲಿರ್ತಕ್ಕಂಥ ಎಲ್ಲ ಕೋರ್ಸಸ್ ಕಾಣಿಸುತ್ತೆ. ಎಷ್ಟು ಕೋರ್ಸ್ ಇದೆ ಅಂತ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವುದು ಸೂಟಬಲ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನೀವು ನಿಮ್ಮ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು. ನೋಡಿ, ಪ್ರತಿಭೆ, ಅದರಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಫಾರ್ ಸಕ್ಸಸ್, ಅಂಡರ್ಸ್ಟ್ಯಾಂಡಿಂಗ್ ಬಾಡಿ ಲ್ಯಾಂಗ್ವೇಜ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ಲೀಡಿಂಗ್ ಫಾರ್ ಸಕ್ಸಸ್, ಫಂಡಮೆಂಟಲ್ಸ್ ಆಫ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಇವೆಲ್ಲನೂ ನಿಮಗೆ ಕೋರ್ಸಸ್ ಅವೈಲಬಿಲಿಟಿನಲ್ಲಿರುತ್ತೆ. ನಿರೂಪಣೆ ಅನ್ನೋದರಲ್ಲಿ ಎರಡು ಕೋರ್ಸ್ ಇದೆ. ನಿಮಗೆ ಯಾವ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಆ ಪರ್ಟಿಕ್ಯುಲರ್ ಕೋರ್ಸ್ನ ಹತ್ರ ಬಂದು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಬಿಲ್ಡಿಂಗ್ ಕ್ರಿಯೇಟಿವ್ ಕಾನ್ಫಿಡೆನ್ಸ್ ಅಂತ ಇದೆ. ಕಾನ್ಫಿಡೆನ್ಸ್ನ ನೀವು ಹೇಗೆ ಬಿಲ್ಡ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮಗೆ ಹೇಳ್ಕೊಡುತ್ತೆ. ಸ್ಟಾರ್ಟ್ ಅಂದರೆ ನಿಮ್ಮದು ಲರ್ನಿಂಗ್ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ನೋಡಿ, ಇದು 39:27 ವಿಡಿಯೋ, ಅದು ಬಿಗಿನರ್ ಲೆವೆಲಲ್ಲಿದೆ. ಸೊ ಕೋರ್ಸ್ ಕಂಟೆಂಟ್ ಎಲ್ಲ ಇದೆ. ಒನ್ಸ್ ನೀವು ಕೋರ್ಸ್ ಮುಗಿದಿದ್ದಾದಮೇಲೆ ನಿಮಗೆ ಕೋರ್ಸ್ ಸರ್ಟಿಫಿಕೇಷನ್ ಸಿಗುತ್ತೆ. ಇಲ್ಲಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ವಿಡಿಯೋ ಪ್ಲೇ ಆಗುತ್ತೆ. ಓಕೆ, ನೋಡಿ ಅದರಲ್ಲಿ ಎಷ್ಟು ವಿಡಿಯೋಗಳಿದೆ ಅನ್ನೋದೆಲ್ಲ ಡೀಟೇಲ್ಸ್ ಇದೆ. ಇಷ್ಟು ವಿಡಿಯೋನೆಲ್ಲ ನೀವು ಕೇಳಿಸ್ಕೊಂಡಿದ್ದಾದಮೇಲೆ ನಿಮಗೊಂದು ಸಣ್ಣದಾದಂಥ ಟೆಸ್ಟ್ ಇರುತ್ತೆ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂಥದ್ದು, ಆ ಟೆಸ್ಟ್ನ ನೀವು ಅಟೆಂಡ್ ಮಾಡಿದ್ರೆ ಅದರಲ್ಲಿ 60 ಇಲ್ಲ 60 ಹೆಚ್ಚಿನ ಅಂಕಗಳು ಬಂದರೆ ನಿಮಗೆ ನಿಮ್ಮ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮ ಲರ್ನಿಂಗ್ ಪ್ರೊಸೀಜರ್. ಅರ್ಥ ಆಯ್ತಲ್ಲ? ಸೊ ಬ್ಯಾಕ್ ಹೋಗ್ಬೋದು, ಮತ್ತು ಜೀವನ ಕೌಶಲ್ಯಗಳು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕೋರ್ಸ್ ಕಂಟಿನ್ಯೂ ಆಗ್ಬೋದು. ನೋಡಿ, ನಾವು ಆಲ್ರೆಡಿ ಈಗ ಬಿಲ್ಡಿಂಗ್ ಕ್ರಿಯೇಟಿವ್ ಕಾನ್ಫಿಡೆನ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲಿಗೆ ನೀವು ಸ್ಟಾಪ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಸಪೋಸ್ ನಿಮಗೆ ಏನಾದರೂ ವರ್ಕ್ ಬಂದು ಮಧ್ಯದಲ್ಲಿ ನೀವು ವಿಡಿಯೋನ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗಿದ್ರೆ, ಸೊ ಎಲ್ಲಿಗೆ ನಿಮ್ಮ ವಿಡಿಯೋ ಪಾಸ್ ಆಗಿರುತ್ತೋ ಅಲ್ಲಿಂದನೇ ಅದು ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಲರ್ನಿಂಗ್ ಪ್ರೊಸೀಜರ್. ನೋಡಿ, ಈ ಪಿಂಕ್ ಲೈನು ನಿಮಗೆ ತೋರಿಸುತ್ತೆ ನೀವು ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಓಕೆ, ಇದು KSRTC ಮೈಕ್ರೋಸೈಟ್ನ ಯೂಸ್ ಮಾಡ್ಕೊಳ್ತಕ್ಕಂಥ ವಿಧಾನ. ಥ್ಯಾಂಕ್ ಯು.